ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಇಂಚರ. ಮಾಜಿ ಡಿಸಿಎಂ ಕೊರಟಗೆರೆ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅವರೊಂದಿಗೆ ಫೋಟೋ ತೆಗೆಸಿಕೊಳ್ಳಲು ಇಬ್ಬರು ಕಾಂಗ್ರೆಸ್ ಕಾರ್ಯಕರ್ತರು ಜಗಳ ಮಾಡಿಕೊಂಡಿರುವಂತಹ ಘಟನೆ ತುಮಕೂರಿನ ಲಿಂಗಾಪುರದಲ್ಲಿರುವ ಜೈಲಿನ ಬಳಿ ನಡೆದಿದೆ. ಹೌದು, ಎನ್ಎಸ್ಯುಐ ಕಾರ್ಯಕರ್ತರನ್ನು ಬಂಧಿಸಿರುವ ಹಿನ್ನೆಲೆ ಕಾರ್ಯಕರ್ತರನ್ನು ನೋಡಲು ಜೈಲಿನ ಬಳಿ ಬಂದಿದ್ರು. ಈ ವೇಳೆ ಫೋಟೋ ತೆಗೆಸಿಕೊಳ್ಳಲು ಇಬ್ಬರು ಕಾಂಗ್ರೆಸ್ ಕಾರ್ಯಕರ್ತರು ನೂಕಾಟ ನಡೆಸಿದ್ದಾರೆ. ನಂತರ ಪರಮೇಶ್ವರ್ ಹೋದ ಮೇಲೆ ಇಬ್ಬರು ಜಗಳಕ್ಕೆ ಇಳಿದಿದ್ದಾರೆ. ಇದನ್ನು ಮಾಧ್ಯಮಗಳು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುತ್ತಿರುವುದನ್ನು ಕಂಡು ಕಾಂಗ್ರೆಸ್ ಮುಖಂಡರು ಜಗಳ ಬಿಡಿಸಿ ಸಮಾಧಾನ ಮಾಡಿದ್ದಾರೆ. ಇನ್ನು ಸ್ಮಾರ್ಟ್ ಸಿಟಿ ತುಮಕೂರು ಹಾಗೂ ಯಾನ ಬೈಕ್ ಸಹಭಾಗಿತ್ವದಲ್ಲಿ ತುಮಕೂರು ನಗರದಲ್ಲಿ ಯಾನ ಬೈಕ್ ಬೈಸಿಕಲ್ ಸೇವೆ ಪ್ರಾಯೋಗಿಕವಾಗಿ ಆರಂಭವಾಗಿದೆ. ಆದರೆ ಪ್ರಚಾರ ಕೊರತೆ, ಮಾಹಿತಿ ಕೊರತೆ ಕಾರಣದಿಂದ ಈ ಪ್ರಯೋಜನಕ ಯೋಜನೆಯನ್ನ ಹೆಚ್ಚು ಜನ ಬಳಸಿಕೊಳ್ಳುತ್ತಿಲ್ಲ. ಈ ಒಂದು ಮಾಹಿತಿ ಇದೆ, ನೋಡ್ಕೊಂಡ್ಬನ್ನಿ. ಹೌದು, ಬೆಂಗಳೂರು ನಗರದಲ್ಲಿ ಯಶಸ್ವಿಯಾಗಿ ಜನಪ್ರಯೋಜನ ಪಡೆಯುತ್ತಿರುವ ಯಾನ ಬೈಕ್ ಯೋಜನೆಯನ್ನು ಸ್ಮಾರ್ಟ್ ಸಿಟಿ ತುಮಕೂರು ನಗರದಲ್ಲೂ ಆರಂಭವಾಗಿದೆ. ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜು ಕಳೆದ ವಾರ ಈ ಯೋಜನೆ ಉದ್ಘಾಟಿಸಿದರು. ಬಸ್ ನಿಲ್ದಾಣ, ರೈಲು ನಿಲ್ದಾಣ ಸೇರಿದಂತೆ ವಿವಿಧ 15 ಕಡೆ ಈ ಬೈಕ್ ಸೈಕಲ್ಗಳನ್ನು ಬಾಡಿಗೆ ರೂಪದಲ್ಲಿ ಬಳಕೆಗೆ ಲಭ್ಯವಿರುತ್ತದೆ. ಇನ್ನು ಸಾರ್ವಜನಿಕರು ನಗರ ಸಂಚಾರಕ್ಕೆ ಇವುಗಳನ್ನು ಬಳಸಿಕೊಳ್ಳಬಹುದು. ನಿಗದಿತ ಪಾಯಿಂಟ್ಗಳಲ್ಲಿ ಬಳಕೆದಾರರು ಕ್ಯಾರೋ ಕೋಡ್ ಸ್ಕ್ಯಾನ್ ಮಾಡಿ ಲಾಗಿನ್ ಆಗಿ ಬೈಕ್ ಇಲ್ಲವೇ ಸೈಕಲ್ ತೆಗೆದುಕೊಂಡು ನಗರದತ್ತ ತಮ್ಮ ಸ್ಥಳಕ್ಕೆ ತಲುಪಿ ಅಲ್ಲಿ ಹತ್ತಿರ ನಿಲ್ದಾಣದಲ್ಲಿ ನಿಲ್ಲಿಸಿ ಅದರ ಬಾಡಿಗೆ ಹಣವನ್ನು ಆನ್ಲೈನ್ ಮೂಲಕವೇ ಪಾವತಿಸಬೇಕು. ನಗರದ ಎಲ್ಲಾ ಕಡೆಗೆ ನಗರ ಸಾರಿಗೆ ಬಸ್ ಸೇವೆ ಇಲ್ಲ, ಆಟೋ ಪ್ರಯಾಣ ದರ ದುಬಾರಿಯಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರು ನಗರದ ವಿವಿಧ ಕಡೆಗಳಿಗೆ ಹೋಗಲು ಸೈಕಲ್ ಅಥವಾ ಬೈಕ್ ಬಳಸಬಹುದು. ಇದೊಂದು ಸಾರ್ವಜನಿಕ ಉಪಯೋಗಕಾರಿ ಯೋಜನೆ, ಆದರೆ ಈ ಬಗ್ಗೆ ಸಾರ್ವಜನಿಕರಿಗೆ ಹೆಚ್ಚು ಮಾಹಿತಿ ಇಲ್ಲ, ಬಳಕೆ ಬಗ್ಗೆ ತಿಳುವಳಿಕೆಯೂ ಸಾಲದು. ಯಾನ ಹಾಗೂ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಬೈಕ್ ಸೇವೆ ಬಳಕೆ ಬಗ್ಗೆ ಪ್ರಾತ್ಯಕ್ಷತೆ ನೀಡಬೇಕು ಎಂದು ನಗರಪಾಲಿಕೆ ಮೇಯರ್ ಬಿಜಿ ಕೃಷ್ಣಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇನ್ನು ಬಸ್, ರೈಲ್ವೆ ನಿಲ್ದಾಣ, ಕಾಲೇಜು ಮತ್ತಿತರ ಕಡೆಗೂ ಪ್ರದರ್ಶನ ಏರ್ಪಡಿಸಲಾಗುವುದು. ಮುಂದಿನ ದಿನಗಳಲ್ಲಿ ನಗರದ ವಿವಿಧ ಬಡಾವಣೆಗಳಲ್ಲಿ ಬೈಕ್ ಪಾಯಿಂಟ್ ಸ್ಥಾಪನೆ ಮಾಡಲಾಗುವುದು ಎಂದು ಮೇಯರ್ ಕೃಷ್ಣಪ್ಪ ಹೇಳಿದರು. ಸ್ಮಾರ್ಟ್ ಬೈಕ್ ಅಥವಾ ಸ್ಮಾರ್ಟ್ ಸೈಕಲ್ ಹೋಗ್ಬಿಟ್ಟಿದ್ದಾರೆ, ಅದು ಡೆಮೋ ಮಾತ್ರನೇ. ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅದನ್ನು ಪ್ರಾಯೋಜಕವಾಗಿ ಪ್ರಾರಂಭ ಮಾಡಿದ್ದಾರೆ. ಅದರ ಉಪಯೋಗತೆ ಹೇಗಿದೆ ಅಂತ ಹೇಳಿ ಯೋಚನೆ ಮಾಡಿ ಎಲ್ಲ ವಾರ್ಡ್ಗಳು ಎಲ್ಲ ಕಾರ್ಪೊರೇಟ್ಗಳು ಕೂಡ ಡೆಮೋ ಕೊಟ್ಟು ಅದನ್ನು ಮುಂದೆ ಯಾವ ರೀತಿ ಉಪಯೋಗಿಸ್ಬೇಕು, ಯಾವ ರೀತಿ ಅದು ಅನುಕೂಲ ಆಗುತ್ತೆ ಅಂತಕ್ಕಂಥ ಎಲ್ಲ ಮಾಹಿತಿಯೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಪ್ರಚಾರ ಬರುತ್ತೆ. ಹಾಗಾಗಿ ಈಗಿನ್ನೂ ಸಾಮಾನ್ಯವಾಗಿ ಯಾರಿಗೂ ಅದು ಪರಿಚಯ ಆಗಿಲ್ಲ. ಪರಿಚಯ ಆಗಿರೋದ್ರಿಂದ ಮೊನ್ನೆ ಮಿನಿಸ್ಟ್ರು ಬಂದಿದ್ದರು, ಹಾಗಾಗಿ ಪ್ರಾಯೋಗಿಕವಾಗಿ ಅದನ್ನು ಪ್ರಾರಂಭ ಮಾಡಿದ್ದೇವೆ ಹೊರತು ಅದು ಇನ್ನೂ ಸಾರ್ವಜನಿಕವಾಗಿ ಪೊಲೀಸ್ಕಲ್ಲಲ್ಲಿ ಅದು ಮಾಡಿಲ್ಲ. ಹಾಗಾಗಿ ಎಲ್ಲ ವಾರ್ಡ್ಗಳಲ್ಲೂ ಎಲ್ಲ ಕಾರ್ಪೊರೇಟರು ಹಾಗೆಲ್ಲ ಸಾರ್ವಜನಿಕರಿಗೆ ಡೆಮೋ ಕೊಡೋ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇದೆ. ಇನ್ನು ಯಾನ ಯೋಜನೆ ಬಗ್ಗೆ ನಗರ ಪಾಲಿಕೆ ಸದಸ್ಯರಿಗೆ ಪೂರಕ ಮಾಹಿತಿ ಇಲ್ಲ. ಅಧಿಕಾರಿಗಳು ಸದಸ್ಯರಿಗೆ ಯೋಜನೆ ಪರಿಚಯಿಸುವ ಪ್ರಯತ್ನ ಮಾಡಿಲ್ಲವೆಂದು ಪಾಲಿಕೆ ಸದಸ್ಯರಾದ ಮಲ್ಲಿಕಾರ್ಜುನ್, ಗಿರಿಜಾ ಧನಿಯಾ ಕುಮಾರ್ ಅಧಿಕಾರಿಗಳ ವಿರುದ್ಧ ಕಿರಿಕಾಡಿದರು. ಇದನ್ನು ಸೈಕಲ್ ಟ್ರ್ಯಾಕ್ ಅನ್ನು ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ಒಂದು ನನ್ನ ಒಂದು ಅಭಿಪ್ರಾಯ ಆಗಿದೆ. ಯಾಕೆ ಅಂತಂದರೆ ಎಲ್ಲ ವಾರ್ಡ್ಗಳಲ್ಲೂ ಇತ್ತು ಇದ್ದರೆ ಹೊರಗಡೆಯಿಂದ ಬಂದಂಥ ಜನಗಳಿಗೆ ಯಾವ ವಾರ್ಡಿಗೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಮತ್ತು ಅದಕ್ಕೊಂದು ಟೈಮಿಂಗ್ಸ್ ಅಂತ ಫಿಕ್ಸ್ ಮಾಡಬೇಕಾಗ್ತದೆ. ರಾತ್ರಿ 10 ಗಂಟೆವರೆಗೂ ಮಾಡ್ತಿರೋ 12 ಗಂಟೆವರೆಗೂ ಮಾಡ್ತಿರೋ ಅದೊಂದು ಟೈಮಿಂಗ್ಸ್ ಅಂತ ಫಿಕ್ಸ್ ಮಾಡಿದ್ರೆ ಸಾರ್ವಜನಿಕರಿಗೆ ಇದರಿಂದ ತುಂಬ ಉಪಯೋಗ ಆಗ್ತದೆ. ಅದರಲ್ಲೂ ಸಹ ಯಾವುದೇ ಒಂದು ಈ ಮಧ್ಯಮ ವರ್ಗದವ್ರಿಗೆ ಮತ್ತು ಅದಕ್ಕಿಂತ ಕೆಳಗಡೆ ಇರ್ತಕ್ಕಂಥವ್ರಿಗಂತೂ ಇನ್ನೂ ಉಪಯೋಗ ಆಗ್ತದೆ. ಯಾಕಂತಂದರೆ ಆಟೋಗಳಿಗೆ ಆಗಲಿ ಅಥವಾ ಬೇರೆದಕ್ಕಾಗಲಿ ಅಷ್ಟೊಂದು ಜಾಸ್ತಿ ದುಡ್ಡನ್ನು ಕೊಟ್ಟು ಹೊರೆ ಆಗೋದಿಲ್ಲ. ಸುಮಾರು ಇವರೇನೋ ಒಂದು ಫಿಕ್ಸ್ ಮಾಡಿರೋಂಥದ್ದು ಗಂಟೆಗೆ 40 ರೂಪಾಯಿ ಅಂತ ಹೇಳ್ಬಿಟ್ಟು ನಮಗೆ ಕೇಳಿಬಂದಿದೆ. ಸೈಕಲ್ಗೆ 10 ರೂಪಾಯಿ ಅಂತ ಏನೋ ಒಂದು ಗಂಟೆಗೆ ಅಂತ ಕ್ಲೇಮ್ ಬಂದಿದೆ. ಒಂದು ಗಂಟೆನಲ್ಲಿ ಇಡೀ ತುಮಕೂರಿನಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗಿ ಬರ್ಬೋದು, ನಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಬರ್ಬೋದು. ಅದೇ ಆದರೆ ನಾವು 1 ಗಂಟೆಗೆ ನಾವು ಆಟೋದಲ್ಲಿ ಸುತ್ತಕ್ಕೋದ್ರೆ ಸುಮಾರು 200-300-400 ರೂಪಾಯಿವರೆಗೂ ದುಡ್ಡಾಗುತ್ತೆ. ಇದನ್ನು ಎಷ್ಟು ಜನ ಬಳಸ್ಕೊಳ್ತಾರೋ ಅವ್ರಿಗೆ ಎಲ್ರಿಗೂ ಒಂದು ಸದುಪಯೋಗ ಆಗ್ತದೆ. ಇನ್ನು ಈ ಥರದ್ದು ಯಾಕೆಂದರೆ ಬೆಂಗಳೂರು ಮತ್ತು ಮೈಸೂರುಗಳಲ್ಲಿ ಇದು ಯಥೇಚ್ಛವಾಗಿ ಒಂದು ಸೈಕಲ್ ಟ್ರ್ಯಾಕ್ ಇದ್ದು ತುಂಬ ಚೆನ್ನಾಗಿ ನಡೀತಾ ಇದೆ. ಅದೇ ರೀತಿಯಾಗಿ ತುಮಕೂರಿನಲ್ಲಿ ಇದೊಂದು ಯಶಸ್ವಿಯಾಗಲಿ ಒಂದು ಕಾರ್ಯಕ್ರಮ ನಮ್ಮ ಸ್ಮಾರ್ಟ್ ಸಿಟಿಯಿಂದ ಮಾಡಿರೋದು ಅಂತ ಹೇಳ್ಬಿಟ್ಟು ನಾನು. ಇನ್ನು ಈ ಸಂದರ್ಭದಲ್ಲಿ ಈ ಬೈಕ್ ಸವಾರರಿಗೆ ಹೆಲ್ಮೆಟ್, ಡಿಎಲ್ ಅಗತ್ಯವಿರುವುದಿಲ್ಲ. ಕಡಿಮೆ ಬಾಡಿಗೆ ದರದಲ್ಲಿ ಸಂಚಾರ ಮಾಡಬಹುದು. ಮುಂದಿನ ದಿನಗಳಲ್ಲಿ ನಗರದ ಹೆಚ್ಚಿನ ಕಡೆ ಬೈಕ್ ಪಾಯಿಂಟ್ ಸ್ಥಾಪಿಸಿ ಜನರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ಅಧಿಕಾರಿಗಳು ಹೇಳಿದ್ದಾರೆ.
ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರನ್ನ ಸಂಪುಟದಿಂದ ವಜಾಗೊಳಿಸಲು ಒತ್ತಾಯಿಸಿ ತಿಪಟೂರು ನಾಗರಿಕ ಬಳಗದಿಂದ ಬೃಹತ್ ಪ್ರತಿಭಟನಾ ನಡೆಸಲಾಯಿತು. ನಗರದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಪಠ್ಯ ಪುಸ್ತಕ ಪರಿಷ್ಕರಣೆಯಲ್ಲಿ ಅನುವಾದ ಬಿತ್ತುವ ಮೂಲಕ ಮನಸ್ಸಿನಲ್ಲಿ ಕೋಮುವಾದ ಬಿತ್ತುತ್ತಿರುವ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು. ರೋಹಿತ್ ಚಕ್ರತೀರ್ಥರನ್ನ ಪುಸ್ತಕದ ಪರಿಷ್ಕರಣಾ ಸಮಿತಿಯಿಂದ ವಜಾ ಮಾಡಿ ಪರಿಷ್ಕರಣೆ ಮಾಡಿರುವ ಪಠ್ಯ ವಾಪಸ್ ಪಡೆದು ಮರುಪರಿಷ್ಕರಣೆ ಮಾಡಬೇಕು ಎಂದು ಒತ್ತಾಯಿಸಿ ತಿಪಟೂರು ನಾಗರಿಕ ಬಳಗದಿಂದ ಬೃಹತ್ ಪ್ರತಿಭಟನೆ ನಡೆಸಿ ತಿಪಟೂರು ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಇನ್ನು ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಕೆ ಷಡಕ್ಷರಿ, ಶಿಕ್ಷಣ ಸಚಿವರ ಅನುಭವದ ಕೊರತೆಯಿಂದ ಅವಿವೇಕಿ ಅನಾನುಭವಿ ರೋಹಿತ್ ಚಕ್ರತೀರ್ಥನನ್ನ ಪುಸ್ತಕ ಪರಿಷ್ಕರಣೆಗೆ ನೇಮಿಸಿರುವುದು ನಾಡಿಗೆ ಮಾಡಿದ ಅವಮಾನವಾಗಿದೆ ಎಂದು ಮಾಜಿ ಶಾಸಕ ಕೆ ಷಡಕ್ಷರಿ ಕಿಡಿಕಾರಿದರು. ಅವರಿಗೆ ದಯಮಾಡಿ ಮೊದಲು ಅವ್ರನ್ನ ಇವತ್ತು ಸರ್ಕಾರ ಅರಿವಾಗಿದೆ. ಮೊನ್ನೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಎಲ್ಲ ಹಿಂಪಡಿದ್ದಾರೆ ಅಂತ. ಅದಷ್ಟೇ ಹಿಂಪಡೆದ್ರು ಸಾಲದು, ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳನ್ನ ರಾಜೀನಾಮೆ ಪಡೆದು ಯಾರು ಅನುಭವ ಇರ್ತಕ್ಕಂತ ಅದರಲ್ಲಿ ಅರಿತಿರ್ತಕ್ಕಂತ ನುಡ್ತಿರ್ತಕ್ಕಂಥವ್ರು ಕೊಟ್ಟು ಮಾಡಿಸ್ರಿ. ನಾವೇನ್ ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡಬೇಡ ಅಂತೇಳಿ ವಿರೋಧ ಮಾಡೋದಿಲ್ಲ. ಎರಡನೇದು ನನಗೆ ಇವರು ಪ್ರಟೆಸ್ಟ್ ಮಾಡ್ಬೇಕಾ ಪಾಪ ಹುಡುಗರು ಹುಮ್ಮಸ್ಸಿನಿಂದ ಮಾಡಿದ್ದಾರೆ ಗೊತ್ತಿಲ್ಲ. ನಾನು ಕೂಡಲೇ ಫೋನ್ ಮಾಡಿದೆ, ನಾನು ಊರಲ್ಲಿ ಇರಲಿಲ್ಲ, ಮಂಡ್ಯಾಗ ಹೋಗಿ ಮೈಸೂರಿಗೆ ಹೋಗಿದ್ದೆ. ಫೋನ್ ಮಾಡಿದಾಗ ನಾನು ಡಿ ವಿ ಎಸ್ ಮನೆ ಮಾಡಿದೆ, ನಾನು ರಾಜಸ್ಥಾನದಲ್ಲಿ ಇದ್ದೀನಿ, ರಾಜ್ಯದಲ್ಲಿ ಇದ್ದೀನಿ ಅಂದರು. ತಕ್ಷಣ ನಮ್ಮ ಯಾರ್ಯಾರಿಗೋ ಮಾಡಿದೆ ಏನು ಹೌದು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇನ್ನು ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್, ಬಿಜೆಪಿ ಸರ್ಕಾರ ಮಕ್ಕಳ ಪಠ್ಯ ಪುಸ್ತಕ ಪರಿಷ್ಕರಣೆ ವೇಳೆ ಬ್ರಾಹ್ಮಣೀಕರಣ ಮಾಡಲು ಹೊರಟಿದೆ, ಸಚಿವರ ಅವಿವೇಕದ ಪರಮಾವಧಿಯಾಗಿದೆ. ಅವಿವೇಕಿ ಅನಾನುಭವಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರನ್ನ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ಕಾನೂನು ರೀತಿ ಶಕ್ತಿ ಕೊಟ್ಟವ್ರು ಅವನು, ಅವ್ರನ್ನ ಜಗಜ್ಯೋತಿ ಅನ್ನೋದ್ರಲ್ಲಿ ಏನೇ ತಪ್ಪೈತೆ? ನೀವು ಅವ್ರನ್ನ ಜಗಜ್ಯೋತಿ ಅನ್ಬೇಡಿ, ಇವ್ರನ್ನ ಸಂವಿಧಾನ ಶಿಲ್ಪಿ ಅನ್ಬೇಡಿ. ಕುವೆಂಪು ಬರೆದಿರೋ ರಾಷ್ಟ್ರಗೀತೆನ ಯಾವನ ತೀರ್ಪು ಬರೆದಿದ್ದ ಇವರು ಫಾಲೋ ಮಾಡಿ ಅದರಲ್ಲೊಂದು ಕೊಟೇಶನ್ ಹಾಕ್ತಾನೆ. ಈ ಒಂದು ಕವಿತೆಯನ್ನ ತೀರ್ಪು ಬರುವ ಕವಿ ಯಾರಂತ ನನಗೆ ಗೊತ್ತಾಗ್ಬೇಕು. ಅವನಿಗೆ ನಾನು ಬುರ್ಜ್ ಖಲೀಫಾ ಅನ್ನೋ ಗಿಫ್ಟ್ ಕೊಡ್ತೀನಿ ಅಂತ ಬರೀತಾನೆ ಇವನು ಒಬ್ಬ ರಾಸ್ಕಲ್ ರೋಹಿತ್ ಚಕ್ರತೀರ್ಥ. ಬುರ್ಜ್ ಖಲೀಫಾ ಅಂದ್ರೆ ಏನ್ ಗೊತ್ತೇನ್ರಿ? ದುಬೈಯಲ್ಲಿ ಒಂದು ಎತ್ತರದ 201,000 ಚಿಲ್ಲರೆ ಅಡಿ ಎತ್ತರದ ಒಂದು ದೊಡ್ಡ ಕಟ್ಟಡ ಐತೆ ಬುರ್ಜ್ ಖಲೀಫಾ ಅಂತ, ಅದನ್ನ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾನೆ ಇವನು. ಆ ತೀರ್ಪು ಬರೆದಿರೋದಕ್ಕೆ ಇವನು ಎಂತ ದ್ರೋಹಿ! ಇಂಥವನಿಗೆ ನೀವು ಇವತ್ತು ಪಠ್ಯ ಪುಸ್ತಕದ ಪರಿಷ್ಕರಣೆಯ ಒಂದು ಸ್ಥಾನ ಅಧ್ಯಕ್ಷ ಸ್ಥಾನ ಕೊಡ್ತೀರ? ಇನ್ನು ಮಾಜಿ ಟುಡಾ ಅಧ್ಯಕ್ಷ ಬಿಸಿ ಶಶಿಧರ್ ಮಾತನಾಡಿ, ಎನ್ಎಸ್ಯುಐ ಕಾರ್ಯಕರ್ತರ ಹೋರಾಟಕ್ಕೆ ಎಲ್ಲರೂ ಅಭಿನಂದಿಸಬೇಕಿದೆ. ಎನ್ಎಸ್ಯುಐ ವಿದ್ಯಾರ್ಥಿಗಳ ಹೋರಾಟದ ಫಲದಿಂದ ಪಠ್ಯ ಪುಸ್ತಕ ಪರಿಷ್ಕರಣೆ ಸಮಿತಿಯಿಂದ ರೋಹಿತ್ ಚಕ್ರತೀರ್ಥನನ್ನು ಕೈ ಬಿಡಲಾಯಿತು ಎಂದರು. ಈ ಶಿಕ್ಷಣ ಇಲಾಖೆಯನ್ನ ನಡೆಸಲಿಕ್ಕೆ ನಾಗೇಶ್ ಅವರು ಅಸಮರ್ಥರಿದ್ದಾರೆ. ತಿಪ್ಟೂರಿನ ಹೆಸರನ್ನ ಕೊಬ್ಬರಿ ತಿಪ್ಟೂರು ಕಲ್ಪ ತುಳುನಾಡಿನ ತಿಪ್ಟೂರು ಎನ್ನುವ ಹೆಸರು ಈಗ ನಮ್ಗೆ ಫೋನ್ ಮಾಡ್ತಾವ್ರೆ ನಮಗೂ ಬೇರೆ ಬೇರೆ ಕಡೆಯಿಂದ. ಏನಣ್ಣ ತಿಪ್ಟೂರು ಕಲ್ಪತರು ನಾಡಿಗೆ ಸೌಹಾರ್ದತೆಗೆ ಮತ್ತೆ ಕೊಬ್ಬರಿಗೆ ಎಜುಕೇಷನ್ಗೆ ಬಹಳ ಒಂದು ಮನ್ನಣೆ ಪಡೆದಿದ್ದು ಫೇಮಸ್ ಆಗಿತ್ತು, ಈಗ ಗಲಾಟೆಗೆ ಕಿತ್ತಾಟಕ್ಕೆ ಇದೇನು ಈ ತರ ದೇಶದಲ್ಲಿ ಎಲ್ಲೂ ನಡೆದಿಲ್ಲ, ನಮ್ಮ ರಾಜ್ಯದಲ್ಲಿ ಮಾತ್ರ ನಡೀತಿದೆ. ಮೊನ್ನೆ ನೋಡಿ ಅನೂಪುರ್ ಶರ್ಮನ್ನ ಕಿತ್ತಾಕಿದ್ದಾರೆ, ಏನಕ್ಕೆ ಲೇಡಿನ
ಪ್ರವಾದಿ ಮೊಹಮ್ಮದ್ ಅವರನ್ನ ಬೈದಿದ್ದಕ್ಕೆ ಯಾಕೆ ಕಿತ್ತು ಹಾಕಿದ್ರು? ಇದೇ ಮೋದಿ ಮತ್ತೆ ಸರ್ಕಾರಗಳು ಯಾಕೆ ಕಿತ್ತು ಹಾಕಿದ್ರು? ಅರಬ್ ಗಲ್ಫ್ ಕಂಟ್ರೀಸ್ ಎಲ್ಲ 1000 ಜನ ನಾಟಿಪು ಹಾಕಿದ್ದಾರೆ, ಆಮೇಲೆ ಪ್ರತಿಭಟನೆಯನ್ನು ದಟ್ಟಿಸ್ಬಿಟ್ಟಿದ್ದಾರೆ. ಅದೇ ತರ ಅಂದ್ರೆ ಇವ್ರನ್ನು ಇವರೆಲ್ಲ ಇದೇ ಆರ್ ಎಸ್ ಎಸ್ ಇದೇ ಬಿಜೆಪಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇವ್ರನ್ನು ಕೈ ಬಿಡುವ ಕಾಲ ಹತ್ರದಲ್ಲೇ ಇದೆ. ಹಾಗಾಗಿ ಈಗ ಬೇಕಾಗಿಲ್ಲ, ಏನೋ ನಾವು ಐಡಿಯಾಲಜಿಗಳನ್ನ ಇಲ್ಲಿ ತುಂಬಿದೀವಿ ಅಂತ ಆ ಐಡಿಯಾಲಜಿಗೆ ಏನು ಪ್ರೊಟೆಸ್ಟ್ ಮಾಡುವ ಮತ್ತೆ ಅದನ್ನ ಮಾರ್ದಲ್ಲೇ ಬಿಡುವ ಎಲ್ಲಾ ಧೈರ್ಯ ತಿಪ್ಪೂರಿನ ನಾಗರಿಕರಿಗೆ ಇದೆ. ಇನ್ನು ಪ್ರತಿಭಟನೆಯಲ್ಲಿ ಜೆಡಿಎಸ್ ಮಾಜಿ ಅಧ್ಯಕ್ಷ ತಡಸೂರು ಗುರುಮೂರ್ತಿ, ದಲಿತ ಮುಖಂಡರಾದ ಕೊಪ್ಪ ಶಾಂತಪ್ಪ, ನಾಗ್ತಿಹಳ್ಳಿ ಕೃಷ್ಣಮೂರ್ತಿ, ಬಜಗೂರು ಮಂಜುನಾಥ್, ಕೆಪಿಸಿಸಿ ಸದಸ್ಯ ಯೋಗೇಶ್ ಅನೇಕರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ತುಮಕೂರಿನ ಕುಂಚಿಟಿಗ ಒಕ್ಕಲಿಗರ ವಿದ್ಯಾಭಿವೃದ್ಧಿ ಸಂಘದ ವತಿಯಿಂದ ಇದೇ ತಿಂಗಳ 25ರಂದು ತುಮಕೂರಿನ ಗಾಜಿನ ಮನೆಯಲ್ಲಿ ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಹೀಗೆಂದು ಒಕ್ಕಲಿಗರ ವಿದ್ಯಾಭಿವೃದ್ಧಿ ಸಂಘದ ಕಾರ್ಯಾಧ್ಯಕ್ಷರಾದ ಸಂಘದ ಮಾಜಿ ಅಧ್ಯಕ್ಷ ಕಾಮರಾಜು ತುಮಕೂರಿನಲ್ಲಿ ತಿಳಿಸಿದರು. ತುಮಕೂರಿನ ಕುಂಚಿಟಗರ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಯಚಂದ್ರರವರು, ಸಂಘದ ಸುವರ್ಣ ಮಹೋತ್ಸವ ಜೊತೆಗೆ ಸಂಘದ ಅಡಿಯಲ್ಲಿ ನಿರ್ಮಿಸಿರುವ ಸಭಾಭವನಕ್ಕೆ ಕುಂಚಶ್ರೀ ಪ್ಯಾಲೇಸ್ ಎಂದು ನಾಮಕರಣ ಮಾಡಲಾಗಿದೆ ಎಂದು ಹೇಳಿದರು. ಅಂದು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಉದ್ಘಾಟನೆ, ಶಂಕುಸ್ಥಾಪನೆ ಜೊತೆಗೆ ಬಿ ರಂಗಣ್ಣರವರ ಪುತ್ಥಳಿ ಅನಾವರಣ ಮಾಡಲಾಗುವುದು ಎಂದು ಜಯಚಂದ್ರರವರು ತಿಳಿಸಿದರು. ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಚಿವರು, ಮಾಜಿ ಸಚಿವರು, ಜಿಲ್ಲೆಯ ಶಾಸಕರುಗಳು ಆಗಮಿಸುವರು ಎಂದು ಕಾರ್ಯಾಧ್ಯಕ್ಷ ರಾಮರಾಜ್ ತಿಳಿಸಿದರು. ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ನಿರ್ಮಲಾನಂದ ಸ್ವಾಮೀಜಿ, ಪಟ್ಟನಾಯಕನಹಳ್ಳಿಯ ನಂಜಾದೂತ ಸ್ವಾಮಿಗಳು ಹಾಗೂ ಎಲೆರಾಂಪುರದ ಹನುಮಂತನಾಥ್ ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸುವರೆಂದು ಹೇಳಿದರು. ಐವತ್ತಾರು ವರ್ಷಗಳಲ್ಲಿ ಸುವರ್ಣ ಮಹೋತ್ಸವದ ಒಂದು ಸುಸಂದರ್ಭ. ಈ ಸುವರ್ಣ ಮಹೋತ್ಸವದ ಸುಸಂದರ್ಭದಲ್ಲಿ ಸಂಘ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದೆ. ಆ ಅಭಿವೃದ್ಧಿ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ಯಾವ್ಯಾವುದೋ ಅಭಿವೃದ್ಧಿ ಕಚೇರಿಗಳು ಮಾಡ್ತಾ ಇದ್ದೀವಿ ಮತ್ತು ಸುವರ್ಣ ಮಹೋತ್ಸವದ ಸಂದರ್ಭಕ್ಕೋಸ್ಕರ ಸಮುದಾಯದ ಒಂದು ಯುವ ಸಮಾವೇಶವನ್ನು ಸಂದರ್ಭದಲ್ಲಿ ನಡೆಸಬೇಕು ಅಂತಕ್ಕಂಥ ತೀರ್ಮಾನವನ್ನು ಸಂಘ ಮಾಡಿದೆ. ಈ ಎಲ್ಲದರ ಬಗ್ಗೆ ತಿಳಿವಾಗಿರ್ತಕ್ಕಂಥ ಒಂದು ವಿವರಣೆಯನ್ನು ನಮ್ಮ ನಾಯಕರು ಕೊಡ್ತಾ ಇದ್ದರು. ಈಗ ನಾವು ಜೂನ್ 25ನೇ ತಾರೀಕಿಗೆ ತುಮಕೂರು ನಗರದ ಈ ಸುದ್ದಿಗೋಷ್ಠಿಯಲ್ಲಿ ಸಂಘದ ಕಾರ್ಯಾಧ್ಯಕ್ಷ ಆರ್ ರಾಮರಾಜ್, ಉಪಾಧ್ಯಕ್ಷ ವೈಆರ್ ರೇಣುಗೋಪಾಲ್, ಕಾರ್ಯದರ್ಶಿ ಎಂ ರಾಜ್ಕುಮಾರ್, ಖಜಾಂಚಿ ಉದಯ್ ಕುಮಾರ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಇನ್ನು ಕುಡಿತದಿಂದ ದೂರವಾಗಿ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳಿ ಎಂದು ಜೆಡಿಎಸ್ ಮಹಿಳಾ ಮುಖಂಡರಾದ ಲಕ್ಷ್ಮಮ್ಮಾರ್ ಅವರು ಕರೆ ನೀಡಿದರು. ತುಮಕೂರಿನ ಮಹಾವೀರ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂತಹ 1538ನೇ ಮದ್ಯವರ್ಜನ ಶಿಬಿರದಲ್ಲಿ ಪಾಲ್ಗೊಂಡು ಲಕ್ಷ್ಮಮ್ಮರವರು ಮಾತನಾಡಿದರು. ಕುಟುಂಬದ ಚಟವನ್ನ ತ್ಯಜಿಸಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಜೊತೆಗೆ ಕುಟುಂಬವನ್ನ ಚೆನ್ನಾಗಿ ನೋಡಿಕೊಳ್ಳುವ ಕುಟುಂಬದಿಂದ ದೂರವಾದರೆ ನಿಮಗೆ ಸಮಾಜ ಗೌರವ ಕೊಡುತ್ತದೆ ಎಂದು ಹೇಳಿದರು.
ಬೆವರು ಸುರಿಸಿ ಸಂಪಾದಿಸಿದ ಹಣವನ್ನು ಕುಟತಕ್ಕೆ ವ್ಯಯ ಮಾಡಿದರೆ ಜೀವನ ಹೇಗೆ ಮಾಡುತ್ತೀರೆಂದು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುರುಷೋತ್ತಮ್ ಪ್ರಶ್ನಿಸಿದರು. ಇನ್ನು ಕುಟತದ ಚಟಕ್ಕೆ ಬಿದ್ದರೆ ನೀವು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತೀರಾ, ಆದ್ರಿಂದ ಈ ದುಷ್ಟತನದಿಂದ ದೂರವಾಗಿ ನೆಮ್ಮದಿ ಜೀವನ ನಡೆಸಿ ಎಂದು ಪುರುಷೋತ್ತಮ್ ಸಲಹೆ ನೀಡಿದರು. ಇವತ್ತು ನಾವು ಶ್ರಮಜೀವಿಗಳು, ಬೆಳಗ್ಗೆ ಎದ್ದು ನಮ್ಮದೇ ಆದ ಕೆಲಸ ಕಾರ್ಯಗಳನ್ನು ಅಲ್ಲಿ ಕೊಡುತ್ತೇವೆ. ಹೊಲ ರೈತ ಭೂಮಿಯನ್ನು ಉಳುಮೆ ಮಾಡಿ ಕೆಲಸ ಮಾಡ್ತಾರೆ, ಚಾಲಕ ಬಸ್ಸೋ ಲಾರಿನೋ ಏನು ಓಡಿಸಿ ಜೀವನ ಮಾಡ್ತಾರೆ, ಮೂಟೆ ಹೊಡಿತೇವೆ, ಬಣ್ಣ ಹೊಡಿತೇವೆ, ಇಟ್ಟಿಗೆ ಕೆಲಸ ಮಾಡಿ ಗಾಳಿ ಕೆಲಸ ಮಾಡಿ ನಾವು ಬದುಕನ್ನು ಕಟ್ಕೋತೇವೆ. ಒಂದು ದಿನಕ್ಕೆ ನಾವು ಉಳಿದಂತ ಹಣ, ನಾವು ಉಳಿದಂತ ಹಣ ಏನಾಗ್ತಾ ಇದೆ ಕೂಡ ನಾವು ಯೋಚನೆಯನ್ನು ಮಾಡಿದಾಗ ದುಡಿದಂತ ಹಣದಲ್ಲಿ ಸುಮಾರು 90% ಹಣವನ್ನು ನಾವು ಯಾವುದೋ ಅಂಗಡಿಗೆ ಹೋಗಿ ಕೊಟ್ಟು ಅದನ್ನು ಕುಡಿದು ನಾವು ಬೆಳೆಯಿಂದ ಕಷ್ಟಪಟ್ಟು ದುಡ್ಡಂತ ಹಣ, ಬೆವರು ಸುರಿಸಿದ ಹಣ, ನಾವು ಕಷ್ಟಪಟ್ಟು ದುಡ್ಡಂತ ಹಣ ಏನಾಗ್ತಾ ಇದೆ ಗೊತ್ತು, ಬೆವರು ಸುರಿಸಿದಂತ ಹಣವನ್ನು ನಾವು ಯಾವುದೋ ಒಂದು ಮದ್ಯದ ಅಂಗಡಿಗೆ ಕೊಟ್ಟು ಅಲ್ಲಿ ನಾವು ಕುಡಿದು ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಾವೆಲ್ಲರೂ ಕೂಡ ತಂದುಕೊಂಡಿದ್ದೇವೆ. ಕೆಲವರೆಲ್ಲ ಇನ್ನು ಜೆಡಿಎಸ್ ಮುಖಂಡರಾದ ಬೆಳ್ಳಿ ಲೋಕೇಶ್, ಪ್ರೆಸ್ ರಾಜಣ್ಣ, ಡಾಕ್ಟರ್ ಸಂಜಯ್ ನಾಯಕ್, ಅಮರನಾಥ್ ಶೆಟ್ಟಿ, ವಿಜಯಶ್ರೀ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ರು. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್. ಹೊಸದಾಗಿ ಮನೆ ಮತ್ತು ಕಟ್ಟಡಗಳನ್ನು ನಿರ್ಮಾಣ ಮಾಡುವಾಗ ವೆಲ್ಡಿಂಗ್ ಗ್ರಾನೇಟ್ಸ್, ಇನ್ನಿತರೆ ವಿದ್ಯುತ್ ಉಪಯೋಗಿಸುವಂತಹ ಕೆಲಸಗಳಿಗೆ ಬೆಸ್ಕಾಂಗಳ ಅನುಮತಿ ಬೇಕಾಗುತ್ತದೆ. ಆದರೆ ಕೆಲ ಗ್ರಾಮೀಣ ಪ್ರದೇಶಗಳಲ್ಲಿ ಕಟ್ಟಡ ಅಥವಾ ಹೊಸದಾಗಿ ಮನೆಯನ್ನು ನಿರ್ಮಿಸಲು ಅನುಮತಿ ಪಡೆಯುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಜಾಗೃತಿ ಸಪ್ತಾಹ ಹಮ್ಮಿಕೊಳ್ಳಲಾಗಿದೆ ಹೀಗೆಂದು ಬೆಸ್ಕಾಂ ಜಾಗೃತಿ ದಳದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಡಿಜೆ ಶ್ರೀನಿವಾಸ್ ತಿಳಿಸಿದರು. ನಗರದ ಹೊರಪೇಟೆ ಮುಖ್ಯ ರಸ್ತೆಯ ಬೆಸ್ಕಾಂ ಎಂಜಿನಿಯರ್ ಅಸೋಸಿಯೇಷನ್ ಭವನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಸಣ್ಣ ಕೈಗಾರಿಕೆ ಮತ್ತು ಇತರೆ ಕೈಗಾರಿಕೆ ಉದ್ದೇಶಕ್ಕಾಗಿ ವಿದ್ಯುತ್ ಬಳಸುವುದಾದರೆ ಬೆಸ್ಕಾಂನಿಂದ ಮೀಟರ್ ಅಳವಡಿಸಿಕೊಳ್ಳಬೇಕು. ಕೃಷಿ ಉದ್ದೇಶಕ್ಕಾಗಿ ಇರುವ ಬೋರ್ವೆಲ್ ನೀರಿನ ಮಾರಾಟ ಮಾಡುವುದಾಗಲಿ, ಇಟ್ಟಿಗೆ ಫ್ಯಾಕ್ಟರಿ, ಹೋಟೆಲ್ ಕೈಗಾರಿಕೆ, ಇನ್ನಿತರ ಯಾವುದೇ ರೀತಿಯ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸಬಾರದು ಎಂದು ಎಚ್ಚರಿಕೆ ನೀಡಿದರು. ನಾವು ಕೂಡಲೇ ಹೇಳಿದ ತಕ್ಷಣ ಒಂದು ಕರಪತ್ರಗಳು ಮತ್ತು ಬ್ಯಾನರ್ಗಳೆಲ್ಲ ರೆಡಿ ಮಾಡಿಸಿ ಬೆಳಿಗ್ಗೆ ಹೇಳಿದ್ವಿ ಸರ್, ಅವರಿಗೆ ಇವತ್ತು ಮಾಡೋಣ ಸರ್ ಅಂತ. ಸ್ವಲ್ಪ ಸಿಟಿಗೆಲ್ಲ ಮಳೆ ಆಗಿ ಲೈನ್ಮನ್ಗಳು ಎಲ್ಲ ಬಿಸಿ ಇದ್ದಿದ್ದರಿಂದ ಮಧ್ಯಾಹ್ನ ಮಾಡೋಣ ಸರ್ ಕಾಂಟ್ರಾಕ್ಟರ್. ಈ ಒಂದು ತಿಂಗಳಲ್ಲಿ ಜೂನ್ 6 ಬೆಸ್ಕಾಂ ಜಾಗೃತ ದಳ ವತಿಯಿಂದ ಜಿಲ್ಲಾದ್ಯಂತ ಸಾರ್ವಜನಿಕರಲ್ಲಿ ವಿದ್ಯುತ್ ಬಳಕೆಯ ಬಗ್ಗೆ ಬೆಸ್ಕಾಂ ಜಾಗೃತಿ ದಳದ ವತಿಯಿಂದ ಜಾಗೃತಿ ಅರಿವು ಸಪ್ತಾಹ ಮೂಡಿಸಲಾಗುತ್ತಿದೆ ಎಂದರು. ಇನ್ನು ಬೆಸ್ಕಾಂ ಜಾಗೃತಿ ದಳದ ಅರಿವು ಜಾಗೃತಿ ಸಪ್ತಾಹದಲ್ಲಿ ತುಮಕೂರು ಇಇ ಜಗದೀಶ್, ಎಇಇ ಮೊಹಮ್ಮದ್ ಶರೀಫ್, ಜಾಗೃತ ದಳದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಗಿರೀಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಾರುತಿ ಪ್ರಸನ್ನ, ಅಮೋಕ್ ಟಿವಿ, ತುಮಕೂರು. ಬಹು ನಿರೀಕ್ಷೆಯ ವಿ ರವಿಚಂದ್ರನ್ ರವರ ಪುತ್ರ ಅಭಿನಯದ ತ್ರಿವಿಕ್ರಮ ಚಲನಚಿತ್ರ ಜೂನ್ 24 ಬಿಡುಗಡೆ ಆಗಲಿದೆ. ಈ ಬಗ್ಗೆ ಚಲನಚಿತ್ರದ ಪ್ರಮೋಷನ್ಗಾಗಿ ಸ್ಯಾಂಡಲ್ವುಡ್ ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಚಲನಚಿತ್ರದ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿರುವ ನಾಯಕ ನಟ ಹಾಗೂ ರವಿಚಂದ್ರನ್ ರವರ ಮಗ ವಿಕ್ರಮ್ ರವಿಚಂದ್ರನ್ ಮಾತನಾಡಿದ, ನನ್ನ ಮೊದಲ ಸಿನಿಮಾ ಇದಾಗಿತ್ತು. ಎಲ್ಲರ ಸಹಕಾರದೊಂದಿಗೆ ಚಲನಚಿತ್ರ ಚೆನ್ನಾಗಿ ಮೂಡಿಬಂದಿದೆ. ಜೂನ್ 24 ತೆರೆ ಮೇಲೆ ಬರಲಿದ್ದು ಪ್ರೇಕ್ಷಕರು ಹಾಗೂ ಸಾರ್ವಜನಿಕರು ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಸೊ ಆ ಥರನೇ ಒಂದು ಇನ್ನೋಸೆನ್ಸ್, ಒಂದು ಫ್ರೆಶ್ ಫೇಸ್ ಬೇಕು ಅಂತ ನಮ್ಮ ಡೈರೆಕ್ಟರ್ ಅವರು ಒಂದು ನಿರ್ಧಾರ. ಸೊ ಹಿಂದೆ ಆಕ್ಸೆಂಟ್ ಆದರೆ ಎನಿ ಸೌತ್ ಇಂಡಿಯನ್ ಫಿಲ್ಮ್ ಚಿಕನ್ ಆ್ಯಕ್ಟ್ ಚಿಕನ್ ಆ್ಯಕ್ಟ್ ಆಲ್ ಓವರ್ ಸರ್. ಸಿನಿಮಾದಲ್ಲಿ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಬಗ್ಗೆ, ಅವ್ರ ಪಾಪ ಅವ್ರ ಕೇಳಿ ಹೇಳೋಕ್ಕಾಗ್ತಿಲ್ಲ. ಈ ಸಿನಿಮಾ ಮಾಡಬೇಕು ಎಲ್ಲ ಫೈನಲ್ ಆದಮೇಲೆ ಲಿಟ್ರಲಿ 30 ಬಿಫೋರ್ ಅವರು ಬ್ಯಾಂಗ್ಳೂರಿಗೆ ಬಂದು ಅಭಿನಯ ಕರ್ನಾಟಕ ತುಂಬ ಜನ ಬಂದು ಅನಿಸ್ತು. ಎಸ್ ಮೂರ್ತಿ ಸರ್, ಎಸ್ ಮೂರ್ತಿ ಸರ್ ಅವ್ರ ಡಾಟರ್ ಗೌರಿ ಮ್ಯಾಮ್ ಅಭಿನಯ ತರಗತಿಯಲ್ಲಿ ಕ್ಲಾಸಸ್ ತೊಗೊಂಡ್ರು. ಇವ್ರು ಬಂದು ವರ್ಕ್ಶಾಪ್ಸ್ ಮಾಡಿದ್ರು. ಬಿಕಾಸ್ ಅವರಲ್ಲಿ ಇರೋ ಇಂಟ್ರೆಸ್ಟ್ ಏನಂದರೆ ಇವಾಗ ಬರ್ತಾ ದಾರಿಯಲ್ಲಿ
ನಮ್ಗೆ ಗೊತ್ತೆ ನಾವು ಲೇಟ್ ಮಾಡ್ತಿದ್ದೀವಿ, ಲೇಟ್ ಆಗೋಗಿದೆ, ಪಾಪ ತುಂಬಾ ಜನ ಬಸ್ ವೇಟ್ ಮಾಡ್ತಿದ್ದೆ, ಪ್ರೆಸ್ ಮೀಟು ಎಕ್ಸ್ಪ್ರೆಷನ್ ಅಂತ ಗೊತ್ತು. ಅವರು ಇದನ್ನು ನಾನು ಹೇಳಬೇಕಲ್ಲ, ಅವ್ರಿಗೆ ಸಾರಿ ಹೇಳಬೇಕು, ನನ್ನ ಕನ್ನಡದಲ್ಲಿ ಹೇಳ್ಕೊಡಿ ಅಂತ ಅವರೇ ಕೇಳ್ತಾರೆ. ಸೊ ಆ ಲ್ಯಾಂಗ್ವೇಜ್ ಮೇಲೆ ಇರೋವಂಥ ಒಂದು ಪ್ಯಾಷನ್ ಇದೆಯಲ್ಲ, ಅವ್ರು ಮಾಡ್ತಿರೋ ಸಿನಿಮಾ ಮೇಲೆ ಇರೋವಂಥ ಒಂದು ಪ್ಯಾಷನ್ ನಮ್ಮ ಸಿನಿಮಾಗೆ ಆ್ಯಕ್ಚುಲಿ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗೋಯ್ತು ನಮಗೆ. ಓಕೆ, ಈ ಥರ ಒಂದು ವರ್ಕ ನಮಗೂ ಬೇಕಾಗಿತ್ತು ಅಂತ. ಸೊ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಅಲ್ಲಿ ನಾನು ಸೋದರು ಅವ್ರನ್ನ ಪಕ್ಕದಲ್ಲಿ ಇರ್ತಾರೆ, ಗೆದ್ದರು ಅವ್ರನ್ನ ಪಕ್ಕದಲ್ಲಿ ಇರ್ತಾರೆ. ಬಟ್ ಅವ್ರು ಇಲ್ಲಿ ಇಲ್ಲ ಸರ್, ಬಟ್ ನನ್ನ ಬುದ್ಧಿಮೇಲೆ ಅವ್ರ ಕೈ ಇತ್ತು. ಇನ್ನು ಮುಖ್ಯ ಪಾತ್ರದಲ್ಲಿ ನಾಯಕ ನಟಿಯಾಗಿ ಆಕಾಂಕ್ಷಾ ಶರ್ಮಾ ಹಾಗೂ ಅಕ್ಷರಗೌಡ ಅಭಿನಯಿಸಿದ್ದು, ತಾರಾಗಾನದಲ್ಲಿ ಸಾಧು ಕೋಕಿಲ, ಚಿಕ್ಕಣ್ಣ, ತುಳಸಿ ಶಿವಮಣಿ, ಆದಿ ಲೋಕೇಶ್ ಸೇರಿದಂತೆ ಹಲವರು ಅಭಿನಯಿಸಿದ್ದು ಚಲನಚಿತ್ರ ಚೆನ್ನಾಗಿ ಮೂಡಿಬಂದಿದೆ. ಎಲ್ಲಾ ವರ್ಗದ ಜನರಿಗೂ ಚಲನಚಿತ್ರ ಇಷ್ಟವಾಗಲಿದೆ. ಚಲನಚಿತ್ರದ ನಿರ್ದೇಶಕರಾದ ಸಹನಾಮೂರ್ತಿ ತಿಳಿಸಿದ್ದಾರೆ. ಒಟ್ಟಾರೆ ಚಲನಚಿತ್ರಕ್ಕೆ ಅರ್ಜುನ್ ಜನ್ಯರ ಸಂಗೀತ ಹಾಗೂ ಸಂತೋಷರ ಕ್ಯಾಮ್ರಾ ವರ್ಕ್ ಚಲನಚಿತ್ರದಲ್ಲಿ ಚೆನ್ನಾಗಿ ಮೂಡಿಬಂದಿದೆ. ಚಲನಚಿತ್ರ ಉತ್ತಮ ಕಥಾಹಂದವರನ್ನು ಹೊಂದಿದ್ದು, ಜೂನ್ 24ಕ್ಕೆ ಸುಮಾರು 250ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡುಗಡೆ ಆಗಲಿದೆ. ಇನ್ನು ಚಲನಚಿತ್ರ ಕೊಡಗು, ಕೊಡಚಾದ್ರಿ, ಮಂಗಳೂರು, ಕಾಶ್ಮೀರ್ ಹಾಗೂ ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ಮಾಡಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಹರೀಶ್, ಅಮೋಕ್ ಟಿವಿ, ತುಮಕೂರು. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.